ಮೊಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಏನು, ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಕಾರಣ ಏನು, ಬರೀ ಇದು ಸಿಲಿಕಾನ್ ಸಿಟಿಲಿ ಮಾತ್ರ ಅಲ್ಲ, ಮೊಟ್ಟೆ ಯಾರ್ಯಾರು ಬಳಸ್ತಾರೋ, ಎಲ್ಲೆಲ್ಲಿ ಮೊಟ್ಟೆನ ಕೊಂಡ್ಕೊಳ್ತಾರೋ, ಎಲ್ಲ ಕಡೆ ಮೊಟ್ಟೆ ರೇಟು ಜಾಸ್ತಿ ಆಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟೆ ಪ್ರಿಯರಿಗೆ ಈಗ ಬೆಲೆ ಏರಿಕೆಯ ಬಿಸಿ ತಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೋಳಿಗಳಿಗೆ ನೀಡುವ ಆಹಾರದ ಬೆಲೆ ಏರಿಕೆಯಾದ ಪರಿಣಾಮ, ಮತ್ತು ಸುಮ್ಮನೆ ಇರ್ತಾರ, ಬೆಲೆ ಏರಿಕೆ ಮಾಡೇ ಮಾಡ್ತಾರೆ. ಮೊಟ್ಟೆ ಬೆಲೆ ದಾಖಲೆ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. 100 ಮೊಟ್ಟೆಗಳ ಒಂದು ಬ್ಯಾಚ್ಗೆ ಸರಾಸರಿ 575 ರೂಪಾಯಿ. ಜನವರಿ 2022 ರಲ್ಲಿ 437 ರೂಪಾಯಿ 58 ಪೈಸೆ ಇತ್ತಂತೆ. ಜನವರಿ 2021 ರಲ್ಲಿ 437 ರೂಪಾಯಿ 6 ಪೈಸೆ ಇತ್ತು. ಈಗ ಒಂದು ಮೊಟ್ಟೆ ಬೆಲೆ 6.5 ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಓಕೆ, ದಿಸ್ ಇಸ್ ದ ಪಾಯಿಂಟ್. ಎಲ್ಲೇ ಗೊತ್ತಲ್ಲ ನಿಮಗೆ, ಅಂದರೆ ಯಾವುದೇ ವಿಚಾರದಲ್ಲೂ ಕೂಡ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಟಿಕೆಟ್ ದರದಲ್ಲೂ ಕೂಡ, ಅಂದರೆ ಯಾವುದೇ ಪ್ರಯಾಣ ಮಾಡಿ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. BMTC, KSRTC, ಟ್ರೈನು, ಫ್ಲೈಟು, ಯಾವುದೇ ಆಗಿರ್ಬೋದು, ಅವರಿಗೆ ಬಳಸುವ ಇಂಧನ ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೋ ಆಗ ಕೊಂಡುಕೊಳ್ಳೋ ವಸ್ತುಗಳ ಮೇಲೂ ಕೂಡ ಬೆಲೆ ಜಾಸ್ತಿ ಆಗುತ್ತೆ. ಈಗ ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಹೋಟ್ಲಲ್ಲಿ ದೋಸೆ ಅಥವಾ ಯಾವುದಕ್ಕೇನೆಲ್ಲ ಬಳಸ್ತಾರೋ, ಎಣ್ಣೆ ಹಾಕಿ ಬಳಸ್ತಾರೋ, ಅದೆಲ್ಲವೂ ಕೂಡ ರೇಟ್ ಜಾಸ್ತಿ ಆಗ್ತಾಯಿರುತ್ತೆ. ಆದರೆ ಎಲ್ಲರ ಅಳಲೇನು ಗೊತ್ತೆ, ಅಯ್ಯೋ ಸಂಬಳ ಮಾತ್ರ ಅಷ್ಟೇ ಇರತ್ತ್ರಿ, ಇವು ಮಾತ್ರ ಜಾಸ್ತಿ ಆಗ್ತಾಯಿರುತ್ತೆ ಅನ್ನುವ ನೋವು ಕೂಡ ಇಲ್ಲಿ ಇರುತ್ತೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.